ಈ ಒಂದು 100 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸೋಮವಾರಕ್ಕೆ ನಮ್ಮನ್ನೆಲ್ಲ ಆಹ್ವಾನ ಮಾಡಲಿಕ್ಕೆ ವಿಶೇಷವಾಗಿ ಶಾಲೆಯ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗ ಹಾಗೂ ಶಾಲಾ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರಿಗೆಲ್ಲ ವಿಸ್ತೃತ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಗ್ರಾಮಸ್ಥರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಶಿಕ್ಷಕರೇ ಹಾಗೂ ಎಲ್ಲ ಗ್ರಾಮಸ್ಥರು, ಎಲ್ಲರ ಹೆಸರು ಹೇಳೋಕ್ಕೂ ಟೈಮ್ ವೇಸ್ಟ್ ಆಗುತ್ತೆ, ನಾವು ಕೇವಲ ಒಂದು 2 ನಿಮಿಷ ಮಾತಾಡಿ ಮುಗಿಸ್ತೀವಿ. ಬನಹಳ್ಳಿ ಗ್ರಾಮ ಬಂದು ಇದೇ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮ. ಈ ಒಂದು ಗ್ರಾಮದಲ್ಲಿ ತುಂಬ ಬಡತನ ರೇಖೆಗಿಂತ ಇರ್ತಕ್ಕಂಥ ಕುಟುಂಬಗಳೇ ಜಾಸ್ತಿ ಇದ್ದಾವೆ ಈ ಒಂದು ಗ್ರಾಮದಲ್ಲಿ. ಅಂಥ ಒಂದು ಗ್ರಾಮದಲ್ಲಿ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಇಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡೋದು, ಮತ್ತೊಂದು ಕೂಲಿಗೆ ಹೋಗೋದು, ಇಂಥವೆಲ್ಲ ಮಾಡ್ಕೊಂಡ್ಬಂದು ಈ ಒಂದು ಮಕ್ಕಳನ್ನ ಇಲ್ಲಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅಂಥ ಒಂದು ಶಾಲೆಯ ಮಕ್ಕಳ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕಂದರೆ ಮುಖ್ಯವಾಗಿ ನಮ್ಮ ಗುರಿ ವಿಶೇಷವಾಗಿ ಬನಹಳ್ಳಿ ಗ್ರಾಮದಲ್ಲಿ. ಯಾಕಂತಂದರೆ ಮಕ್ಕಳು ನಾವು ನೋಡ್ತಾ ಇದ್ದೀವಿ ಬನಹಳ್ಳಿ ಗ್ರಾಮದಲ್ಲಿ, ನಾವು ಸುಮಾರು ಶಾಲಾ ಕೊಠಡಿ ಕೊಡ್ತಾ ಇತ್ತು, ಈ ಒಂದು ಶಾಲಾ ಕೊಠಡಿಯನ್ನು ಮಾಡಿಸಿದ್ದೀವಿ. ಮತ್ತು ವಿಶೇಷವಾಗಿ ಇಲ್ಲಿ ನಾಟಕ ಅಂತ ಕಲೆ ಜಾಸ್ತಿ ಇರ್ತಕ್ಕಂಥ ಗ್ರಾಮ, ಅಂಥ ಒಂದು ಗ್ರಾಮಕ್ಕಾಗಿ ಅಂಥ ಒಂದು ಜನಗಳಿಗಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಭವನವನ್ನು ಮಾಡಿದ್ದೀವಿ ಶಾಲೆಗೆ ಅಟ್ಯಾಚ್ ಆಗಿ. ಅಂಥ ಸಾಂಸ್ಕೃತಿಕ ಭವನವನ್ನು ಇಲ್ಲಿ ಕಲಾವಿದರು ಅದನ್ನು ಬಳಸ್ಕೊಂಡು ನೈಟ್ ಟೈಮಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ಕೋಬೋದು. ಶಾಲೆಯಲ್ಲಿ ಅದೊಂದು ಶಾಲಾ ಆಡಳಿತ ಮಂಡಳಿ ಅದನ್ನು ಮನವಿ ಮಾಡ್ತೀನಿ, ನೀವು ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕು, ಸಂಜೆ ಹೊತ್ತು ಪ್ರಾಕ್ಟೀಸ್ ಮಾಡೋದಕ್ಕೂ ಅವ್ರಿಗೊಂದು ಅನುಕೂಲ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಮತ್ತು ಬನಹಳ್ಳಿ ಗ್ರಾಮದ ಮಕ್ಕಳಿಗೆ ಈಗಾಗಲೇ ನಾವು ರೋಟರಿ ಸಂಸ್ಥೆಯಿಂದ ಸತ್ಯಣ್ಣ ಅವರು ಅಧ್ಯಕ್ಷರಾಗಿದ್ದಾಗ ಫಿಲ್ಟರ್ ಕೊಟ್ಟಿದ್ದೀವಿ, ಜ್ಞಾಪಕಜ ಎಲ್ಲರಿಗೂ ನಿಮ್ಮ ಶಾಲೆಗೆ ಫಿಲ್ಟರ್ ಕೊಟ್ಟಿದ್ದೀವಿ, ಮತ್ತು ಎಲ್ಲ ಮಕ್ಕಳಿಗೂ ತಟ್ಟೆ ಲೋಟ ಕೊಟ್ಟಿದ್ದೀವಿ. ಅದೇ ರೀತಿ ಈ ಒಂದು ಕೊಠಡಿಗೂ ಅಷ್ಟೇ, ನಮಗೆ ಕೆಳಗಡೆ ಫ್ಲೋರಿಂಗ್ ಸಿಮೆಂಟ್ ಫ್ಲೋರಿಂಗ್ ಇತ್ತು, ಮತ್ತು ಪೇಂಟಿಂಗ್ ಟ್ರೈನ್ ಥರ ಎಲ್ಲ ಮಾಡಿದ್ದೀವಲ್ಲ ಅದೆಲ್ಲ ಪೇಂಟಿಂಗ್ ಎಲ್ಲ ಇರಲಿಲ್ಲ. ನಾವೊಂದು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬರಲಿಕ್ಕೆ ಪ್ರೇರಣೆಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಟ್ರೈನ್ ಮಾಡಿ, ಮತ್ತು ವಿಶೇಷವಾಗಿ ಒಂದು ಆಕರ್ಷಣೆಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ ವಿಶೇಷವಾಗಿ. ಅದೇ ರೀತಿ ನಮ್ಮ ಸತ್ಯಣ್ಣ ಅವ್ರು ನಾನು ಮನವಿ ಮಾಡಿದೆ, ಅಣ್ಣ ನಾವು ಈಗ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ಅಲ್ಲ ಅಲ್ಲಿ ಮಕ್ಕಳು ಇರ್ತಕ್ಕಂಥ ಎಲ್ಲ ಬಡ ಮಕ್ಕಳು ಅವ್ರಿಗೆ ಒಂದೇನೋ ಒಂದು ಗಿಫ್ಟ್ ಕೊಡೋಣ ಅಂದಾಗ ಪರೀಕ್ಷೆ ಬರ್ತಕ್ಕಂಥ ಬೈಂಡನ್ನು ನಿಮ್ಗೆಲ್ಲರಿಗೂ ತಂದಿದ್ದೀವಿ, ನಿಮ್ಗೆಲ್ಲರಿಗೂ ಈಗ ಬೈಂಡರ್ಗಳನ್ನು ಕೊಡ್ತಾ ಇದ್ದೀವಿ ಆಯಿತಾ. ಅದೇ ರೀತಿಯಾಗಿ ನಾವು ಸರ್ಕಾರಿ ಶಾಲೆಗೆ ಈ ಒಂದು ಶಾಲೆಗೆ ಒಂದು ಡಿಜಿಟಲ್ ಟಿ ವಿ ಕೊಡ್ತೀವಿ ಅಂತ ಹೇಳಿದ್ವಿ. ಡಿಜಿಟಲ್ ಟಿ ವಿ ಅಂದರೆ ಯಾವ ರೀತಿ ಅಂತಂದರೆ ಎಲ್ಲ ಪಠ್ಯಗಳನ್ನು ಆ ಟಿ ವಿಯಲ್ಲಿ ಅಳವಡಿಸಿರ್ತಾರೆ ಅಂತ ನಂದು ಹೇಳಿದ್ದೀವಿ. ಅದು ನೆಕ್ಸ್ಟ್ ಸತ್ಯಣ್ಣ ರೋಟರಿ ಅಧ್ಯಕ್ಷರಾಗ್ತಿದ್ದಾರೆ, ಅವ್ರು ಆಗಿದ ತಕ್ಷಣ ಯಾವುದೇ ಒಂದು ಯಾರನ್ನೋ ಒಬ್ಬ ದಾನಿ ನೀಡ್ಕೊಂಬಂದು ನಿಮಗೆಲ್ಲ ಡಿಜಿಟಲ್ ಪಾಠ ಅಂದರೆ ಟಿ ವಿಯಲ್ಲಿ ನೋಡ್ಕೊಂಡು ನೀವು ಪಾಠ ಕಲ್ತ್ಕೊಳ್ಳೋದು, ಆ ಒಂದು ಪಾಠ ಟಿ ವಿನ ನಿಮ್ಗೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ನೀವು ವಿಶೇಷವಾಗಿ ಈಗಾಗಲೇ ಸತ್ಯಣ್ಣವ್ರು ಹೇಳ್ತಾ ಇದ್ರು ನೀವು ಚೆನ್ನಾಗಿ ಓದಬೇಕು ಅಂತ ಹೇಳ್ತಿದ್ರು. ಏನು ಚೆನ್ನಾಗಿ ಓದ್ತಿರಲ್ವ ಮಕ್ಕಳೆಲ್ಲ? ಹಾಂ, ಯಾರು ಮಾತಾಡ್ತಿಲ್ಲ, ಚೆನ್ನಾಗಿ ಓದ್ತೀರಾ? ಡ್ಯಾನ್ಸ್ಗೆಲ್ಲ ರೆಡಿ ಆಗಿದ್ದೀರಾ? ಡ್ಯಾನ್ಸ್ ನೋಡೋಕ್ಕೆಲ್ಲ ನೀವು ಕಾತರದಿಂದ ಕಾಯ್ತಾ ಇದ್ದೀರಾ, ಅದು ನಮ್ಗೆಲ್ಲರಿಗೂ ಗೊತ್ತು. ಹೆಚ್ಚಿಗೆ ಮಾತಾಡ್ತಾ ಹೋದ್ರೆ ಇದೇನೋ ಒಂದು ಚೆನ್ನಾಗಿರಲ್ಲ. ನಮ್ಮನ್ನು ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನ್ಸುತ್ತಾ ನಮ್ಮನ್ನು ಮಾತನ್ನು ಮುಗಿಸಿ ಜೈ ಹಿಂದ್ ಜಯ ಕರ್ನಾಟಕ.